ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಜತ್ತೇನಹಳ್ಳಿ ರಾಮಚಂದ್ರ ಸ್ಪರ್ಧೆಗೆ ಕಾರ್ಯಕರ್ತರ ವ್ಯಾಪಕ ಬೆಂಬಲ ರಾಮಚಂದ್ರಗೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತರ ಒತ್ತಾಯ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಇದ್ದು ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಲೋಕಸಭಾ ಚುನಾವಣೆಗೆ ತಾನು ಮುಂದು ಎಂದು ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಜತ್ತನಹಳ್ಳಿ ರಾಮಚಂದ್ರರವರಿಗೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡುವಂತೆ ಸಭೆಯಲ್ಲಿದ್ದ ಕಾರ್ಯಕರ್ತರು ಒತ್ತಾಯಿಸಿದರು ರಾಮಚಂದ್ರ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಅಪಾರ ಅಭಿಮಾನಗಳನ್ನು ಹೊಂದಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಜತ್ತನಹಳ್ಳಿ ರಾಮಚಂದ್ರರಿಗೆ ಟಿಕೆಟ್ ನೀಡಿದರೆ ಈ ಬಾರಿ ಹಾಸನದಲ್ಲಿ ಗೆಲುವು ಸಾಧಿಸಬಹುದು ಎಂದು ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಇಂದು ಹಾಸನ ನಗರದ ರಾಮ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಯಕರ್ತರ ಹಾಗೂ ಮುಖಂಡರ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಇವತ್ತು 24ರ ಲೋಕಸಭಾ ಚುನಾವಣೆ ತುಂಬಾ ಹತ್ತಿರ ಬರ್ತಾ ಇದೆ ದೇಶದಲ್ಲಿ ಎಲ್ಲ ಕಡೆ ಅಭ್ಯರ್ಥಿಗಳ ಘೋಷಣೆ ಮಾಡಲಿಕ್ಕೆ ಎಲ್ಲ ತರದ ಮನವಿ ಪ್ರಚಾರ ನಮಗೆ ಆಕಾಂಕ್ಷಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಕೂಡಿ ಬಂದಿದ್ದರಿಂದ ಇವತ್ತು ನಾನಾದರೂ ಕೂಡ ಮೊನ್ನೆಯಿಂದ ನಮ್ಮ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಮತ್ತು ದುದ್ದ ಹೋಬಳಿ ಶಾಂತಿ ಗ್ರಾಮಳಿ ಹೋಬಳಿಯ ಎಲ್ಲ ಗೌರವಾನ್ವಿತ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಮುಖಂಡರೇನಿದ್ದಾರೆ ಇವರಿಗೆಲ್ಲ ನಾನು ಮನವಿ ಮಾಡಿಕೊಂಡೆ ನಾನು ಅಭ್ಯರ್ಥಿ ಆಗಲಿಕ್ಕೆ ಲೋಕಸಭೆಗೆ ಬಯಸ್ತಾ ಇದ್ದೇನೆ ನೀವೆಲ್ಲ ಬರಬೇಕು ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿದ್ದೇನೆ ನೀವೆಲ್ಲ ಬಂದಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಕಾರಣ ಏನಂದರೆ ರಾಜ್ಯ ಮಟ್ಟದಲ್ಲಿ ನಮ್ಮಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಖರ್ಗೆ ಸಾಹೇಬರು ಇರ್ಬೋದು ಯಡಿಯೂರಪ್ಪನವರು ಸಾರಿ ನಮ್ಮ ಎಂ ಬಿ ಪಾಟೀಲ್ರಿರ್ಬೋದು ಎಲ್ಲ ಜಮೀರವರಿರ್ಬೋದು ಎಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ನಾವೆಲ್ಲ ನಮ್ಮ ಸುರೇಶ್ ಅಣ್ಣವರು ಶಿವರಾಮಣ್ಣವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಭೇಟಿ ಮಾಡಿ ಉಸ್ತುವಾರಿಗಳಂತ ತಿಳುವರಾಯ ಸ್ವಾಮಿಯವರು ಮತ್ತು ರಾಜಣ್ಣವರಿಗೆ ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೇನೆ ನಾವು ಮೇಲ್ಮಟ್ಟದಲ್ಲಿ ಮನವಿ ಮಾಡಿ ಅಥವಾ ನಮ್ಗೆ ಆಶೀರ್ವಾದ ಮಾಡಿದ ತಕ್ಷಣ ಅಲ್ಲಿಂದ ಬಂದು ಇಲ್ಲಿ ನಾನು ನಿಂತರೆ ಅದು ಪ್ರಯೋಜನ ಆಗಲ್ಲ ನಮ್ಮ ಕಾರ್ಯಕರ್ತರಿಂದ ಮನವಿ ಹೋಗಿ ಕಾರ್ಯಕರ್ತರು ಸ್ನೇಹಿತ ಇದ್ದಾನೆ ಯುವಕ ಇದ್ದಾನೆ ನಮ್ಮ ಜೊತೆಲಿ ಒಡ್ಡಾಡ್ತಕ್ಕಂಥ ಒಬ್ಬ ಸರಳವಾದ ವ್ಯಕ್ತಿ ಇದ್ದಾನೆ ಅವನಿಗೆ ಟಿಕೆಟ್ ಕೊಡಿ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಕೊಡಿಸಿಕೊಟ್ಟಾಗ ಅದಕ್ಕೆ ತುಂಬ ಬಲವಾದಂಥ ಶಕ್ತಿ ಬರ್ತದೆ ಅವತ್ತು ನಾವು ಕಾಂಗ್ರೆಸ್ನ ಕಟ್ಟಬಹುದು ಎದುರಾಳಿಗಳಿಂದ ಆ ಪದವಿನ ನಾವು ಕಿತ್ಕೋಬಹುದು ಅಂತಕ್ಕಂಥ ಉದ್ದೇಶದಿಂದ ನಿಮ್ಮೆಲ್ಲರನ್ನು ನಾನು ಮೊದಲು ಪ್ರತಿ ತಾಲೂಕನ್ನು ಕೇಳಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದೇನೆ ಪ್ರಪ್ರಥಮವಾಗಿ ಹಾಸನದಲ್ಲಿ ಸಭೆನ ಕರೆದಿದ್ದೇನೆ ಉದ್ದೇಶ ಆದರೂ ಇಷ್ಟೇ ನಾನು ಸಣ್ಣ ಪುಟ್ಟ ಚುನಾವಣೆಗಳು ಯಾವುದೋ ನಿಂತಹ ಸಂದರ್ಭದಲ್ಲಿ ನಾನು ಹಾಸನ ತಾಲೂಕಿಗೆ ಬಂದು ಪ್ರಪ್ರಥಮ ಕೇಳ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೆ ಹಾಸನ ತಾಲೂಕಿನ ನಮ್ಮ ಕಾರ್ಯಕರ್ತರ ನಮ್ಮ ಗೌರವಾನ್ವಿತರ ಮನಸ್ಸು ಬಹು ಧಾರಾಳವಂತದ್ದು ಕೈ ನೀಡಿದರೆ ಹೊಟ್ಟೆ ತುಂಬಾ ನೀಡ್ತಾರೆ ನನಗೂ ಕೂಡ ಚುನಾವಣೆ ನಿಂತಾಗ ನಾವು ಹೋದಾಗ ಬಂದಾಗ ತುಂಬ ಮನಸ್ಪೂರ್ವಕ ಮಾಡಿದರೆ ನಾನು ಇಲ್ಲಿಂದ ಶುರು ಮಾಡಿದರೆ ಒಂದು ಒಳ್ಳೆಯದಾಗ್ತದೆ ನಮಗೆ ಶುಭ ಆಗ್ತದೆ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಹಾಸನಲ್ಲಿ ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದೇನೆ ಇದಕ್ಕೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ನಾಯಕರು ತಾಲೂಕಿನ ನಾಯಕರು ರಾಜ್ಯ ಮಟ್ಟದ ನಾಯಕರಿಗೆ ಕೊಡಿ ನಮ್ಮ ರಾಮಚಂದ್ರಗೆ ಒಂದು ಟಿಕೆಟು ಅವಕಾಶ ಆಗ್ತದೆ ನಮ್ಮ ಜೊತೆ ಸರಳವಾಗಿ ಸ್ಪಂದಿಸ್ತಕ್ಕಂಥ ಒಂದು ಭಾವನೆ ಇದೆ ತಿಳ್ಕೊಂಡಿದ್ದೀರಿ ಅಂತೇಳಿ ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಹಲವಾರು ಜನ ಟಿಕೆಟ್ ಕೇಳ್ತಕ್ಕಂಥದ್ದಿದೆ ಯಾಕೆಂದರೆ ಇದೊಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಇಂದಿನಿಂದ ಕಟ್ಟಿಗೆ ಬಂದಂಥ ನಾವು ಇತಿಹಾಸಕ್ಕೆ ಹೋದರೆ ಕೆರೆ ಕಟ್ಟೆಗಳು ಡ್ಯಾಮ್ಗಳು ಇವತ್ತೆಲ್ಲ ಇವತ್ತಿರ್ತಕ್ಕಂಥ ಪಕ್ಷಗಳು ಬಿಂಬಿಸ್ಕೊಳ್ತಾ ಇದ್ದಾವೆ ನಾವು ಅದು ಮಾಡ್ದೋ ನಾವು ಇದು ಮಾಡ್ದೋ ಅಂತ ಅವತ್ತೆಲ್ಲ ಮಾಡಿದ್ದನ್ನು ರಿಪೇರಿ ಮಾಡೋದು ಪೇಂಟ್ ಹೊಡಿಯೋದು ಅದು ಇದು ರೆಡಿ ಮಾಡಲಿಕ್ಕೆ ಅವಕ್ಕೆಲ್ಲ ಹಾಕ್ತಾ ಇಲ್ಲ ಅಂತ 100,000 ಕೆರೆಕಟ್ಟೆಗಳನ್ನು ಕಟ್ಟಿದ್ದು ಶಾಲೆಗಳನ್ನ ತೆರೆದಿದ್ದು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ತೆರೆದಿದ್ದು ವಿದ್ಯುತ್ ರೆಡಿ ಮಾಡಿ ಊರಿಗೆ ಕಂಬ ಇಲ್ಲದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡ್ಕೊಂಬಂದಂಥ ಒಂದು ಕಾಂಗ್ರೆಸ್ ಪಕ್ಷ ಹಿಂದುಳಿದವರು ದೀನದಲಿತರು ಬಡವರು ರೈತರ ಪರವಾಗಿ ಯಾವ ಥರ ಒಂದು ಅಡುಗೆನ ಕೊಟ್ಟಿದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಉದ್ಯಮಿಗಳ ಜೊತೆ ಹೋದಂಥದ್ದು ಕಾಂಗ್ರೆಸ್ ಪಕ್ಷ ಅಲ್ಲ ಅಂಥ ಪಕ್ಷದಲ್ಲಿ ನಿಂತರೆ ಇವತ್ತಿನ ಸಂದರ್ಭಕ್ಕೆ ನಮಗೊಂದು ಅವಕಾಶ ಆಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಅವಕಾಶ ಪಡ್ಕೋಬೇಕು ಅಂತಕ್ಕಂಥ ಉದ್ದೇಶನೇ ಇಟ್ಟು ಇವತ್ತು ಸಭೆನ ನಾನು ಇವತ್ತಿಲ್ಲಿ ಪ್ರಥಮವಾಗಿ ಕರೆದಿದ್ದೀವಿ ನಾನು 18ರ
ಚುನಾವಣೆ ಕೂಡ ಅಸೆಂಬ್ಲಿ ಚುನಾವಣೆಗೆ ನಾನು ಟಿಕೆಟ್ನ ಬಯಸಿದ್ದೆ. ಅವತ್ತೂ ಕೂಡ ಹಿರಿಯವರಿದ್ದಾರೆ ಹಾಗೆ ಹೀಗೆ ಅಂತೇಳಿ ನನಗೆ ಅವಕಾಶ ಸಿಗಲಿಲ್ಲ. ಮತ್ತು 23ಕ್ಕೂ ಕೂಡ ನಾನು ಅವಕಾಶನ ಬಯಸಿ ಪಕ್ಷದಲ್ಲಿ ಮುಂಚೂಣಿಯಲ್ಲಿ ಓಡಾಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಆಕಸ್ಮಿಕವಾಗಿ ನಮ್ಮ ಮುಖಂಡರಿಗೇ ಟಿಕೆಟ್ ಕೊಟ್ಟು ಅವತ್ತು ಕೂಡ ನಾನು ವಂಚಿತಾಗಿದ್ದೇನೆ. ಇವತ್ತು ಲೋಕಸಭೆ ಚುನಾವಣೆ ಬಂದಿದೆ, ಇವತ್ತು ನನಗೆ ಅವಕಾಶನ ಮಾಡಿಕೊಡಿ ಅಂತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಮೊನ್ನೆಯಿಂದ ಒಂದು 3-4 ಫೋನ್ ಕರೆಗಳು ಕೂಡ ಬಂದವು ನಮಗೆ. ಈಗ ರಾಮಚಂದ್ರ ಲೋಕಸಭೆ ಕೇಳ್ತಾ ಇದ್ದೀರಿ, ಅವರೊಬ್ಬರು ಪ್ರಧಾನಮಂತ್ರಿ ಮನೆಯವರು ಇದು ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ, ಅವರೇ ಅಭ್ಯರ್ಥಿ ಅಂತೆ. ಅವ್ರು ಬಂದರೆ ಹೇಗೆ, ಇವ್ರು ಬಂದರೆ ಹೇಗೆ, ಹಣಕಾಸಲ್ಲಿ ಅಷ್ಟಿದೆ, ಇವ್ರ ಕೈತಿದೆ, ಬೆಟ್ಟದಷ್ಟಿದೆ, ಮೆದೆ ಇದೆ ಅಂತ. ಪ್ರಧಾನಮಂತ್ರಿಯ ಮೊಮ್ಮಕ್ಕಳೇ ಆಗಬೇಕು, ಮಂತ್ರಿಯ ಮೊಮ್ಮಕ್ಕಳೇ ಆಗಬೇಕು, ಇನ್ನೊಬ್ಬರೇ ಆಗಬೇಕು ಉದ್ಯಾನ ಅಲಂಕರಿಸಲಿಕ್ಕೆ ಅಂತಲ್ಲ. ಆ ಉದ್ಯಾನ ಕೊಡ್ತಕ್ಕಂಥವ್ರು ರೈತರು, ನಮ್ಮ ಕಾರ್ಯಕರ್ತರು ಹಳ್ಳಿನಲ್ಲಿ ಕೂತಿದ್ದಾರೆ, ಅವರು ಕೊಡ್ತಕ್ಕಂಥವ್ರು. ಪ್ರಧಾನಮಂತ್ರಿ ಹುದ್ದೆ ಲಭಿಸಿರ್ಬೋದು, ಅದು ಕಾಂಗ್ರೆಸ್ನ ಒಂದು ದಾರಿಯಿಂದ ಲಭಿಸಿದೆ, ಕಾಂಗ್ರೆಸ್ನ ಕೊಡುಗೆ ಅದು ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ಅನುಭವಿಸ್ಲಿ, ಮಕ್ಕಳಿಗೂ ಅವಕಾಶ ಕೊಟ್ಟಿದ್ದಾರೆ ಅನುಭವಿಸ್ಲಿ. ಇವತ್ತು ನಾವೆಲ್ಲೋ ಒಂದು ಕಡೆ ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಎದುರುಕೊಳ್ತಕ್ಕಂಥದ್ದಿಲ್ಲ. ನಾವು ಯಾವಾಗಲೂ ರೈತರ ಮಗ್ನಾಗೆ ಬೆಳೆದಿದ್ದೀನಿ, ರೈತರ ಸಹಕಾರ ತಗೊಂಡು ನಿಮ್ಮಂಥವರಿಂದ ಮುಂದಕ್ಕೆ ಬಂದರೂ ಮಾತ್ರ ಯಾವ ಪ್ರಧಾನಮಂತ್ರಿ ಆಗಲಿಕ್ಕೆ, ಎಂ ಪಿ ಆಗಲಿಕ್ಕೆ, ಎಮ್ ಎಲ್ ಎ ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ ಅವಕಾಶ. ಈ ಸಹಮಾನ ಬಿಟ್ಟು ಬೇರೆ ಏನು ಮಾಡೋಕ್ಕೋದ್ರೆ ಬೇರೆ ಅವಕಾಶ ಇಲ್ಲ. ಅವ್ರಿಗೆ ಹೇಳಿದೆ ಮಾಡ್ತಕ್ಕಂಥವ್ರು ಕಾರ್ಯಕರ್ತರು ಪ್ರಧಾನಮಂತ್ರಿ ಮೊಮ್ಮಕ್ಕಳೇ ಆಗೋದ್ರೆ ಯಾರು ಬರ್ತಿರಲಿಲ್ಲ ರಾಜಕಾರಣಕ್ಕೆ, ಏನೂ ಗೊತ್ತಿಲ್ಲದಾರೆ ಎಮ್ ಎ ಕಾಯ್ತಿದ್ದಾರೆ, ಒಬ್ಬರು ಮಹಿಳೆ ಕರ್ಕೊಂಬಂದು ಎಮ್ ಎಲ್ ಎ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ, ಬೇರೆ ಬೇರೆ ಥರದ್ದಿದೆ. ನಮಗೆ ಹಾಳಿಕ್ಕಿಲ್ಲ, ಈ ಹಾಸನ ನೆಲದಲ್ಲಿ, ಹಾಸನ ಜಿಲ್ಲೆಯ ನೆಲದಲ್ಲಿ ಗಟ್ಟಿಗ ಕಾಂಗ್ರೆಸ್ಸಿಗರಿದ್ದಾರೆ. ಇವತ್ತಲ್ಲ ನಾಳೆ ಕಾಂಗ್ರೆಸ್ ಕಟ್ಟೆ ಕಟ್ತಾರೆ, ನಮ್ಮ ಲೋಕಸಭೆ ನಾನು ಗೆದ್ದೇ ಗೆಲ್ತೀವಿ. ನೀವು ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರತಕ್ಕಂಥ ಸಂದೇಶನ ಅವ್ರಿಗೆ ಕೊಟ್ಟಿದ್ದೇನೆ. ನಮಗೆ ಯಾವ ಒಳಕಿಲ್ಲ, ಯಾವ ಪ್ರಧಾನಮಂತ್ರಿ ಮನೆಯವರಾರ ಬರಲಿ, ಯಾರ ಮನೆಯವರಾರ ಬರಲಿ, ಬಡವ್ರ ಮನೆ ಬರಲಿ, ಸ್ಪರ್ಧೆ ಸ್ಪರ್ಧೆನೆ. ನಾವು ನಿಮ್ಮನ್ನು ನೆಮ್ಕೊಂಡು ಚುನಾವಣೆ ಮಾಡ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತನ ನೆನ್ಕೊಂಡು ಚುನಾವಣೆ ಮಾಡ್ತದ್ದು, ನಿಮ್ಮನ್ನು ನೆಮ್ಕೊಂಡು ಚುನಾವಣೆ ಮಾಡ್ತಿದ್ದೀವಿ. ಇಂಥ ಸಂದರ್ಭದಲ್ಲಿ ನಮಗೆ ಘೋಷಣೆನ ರಾಮಚಂದ್ರಿಗೆ ಮಾಡ್ತಾರಾ, ಇನ್ನೊಬ್ರಿಗೆ ಮಾಡ್ತಾರಾ, ಇನ್ನೊಬ್ಬಡ್ದಿ ಬರೋದು, ಅದು ವಿಚಾರ ಸಪ್ರೇಟ್. ನಾನಿವತ್ತು ಮನವಿ ಮಾಡಲಿಕ್ಕೆ ಬಂದಿದ್ದೇನೆ. ಅಂತಿಮವಾಗಿ ಪಕ್ಷ ಯಾರಿಗೇ ಟಿಕೆಟ್ ಕೊಟ್ರು ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯನ ಮಾಡ್ತಕ್ಕಂಥ ಕೆಲಸನ ನಾವೆಲ್ಲ ಶ್ರಮವಹಿಸಿ ಮಾಡಬೇಕಾಗಿದೆ. ಇವತ್ತು ನನಗೆ ನೀವೆಲ್ಲ ಅವಕಾಶ ಮಾಡಿಸ್ಕೊಡ್ತಿದ್ದ ನಂಬಿದ್ದೇನೆ, ನಮ್ಮ ಮುಖಂಡರು ಕೂಡ ಮನವಿ ಮಾಡಿದ್ದೇನೆ. ಇನ್ನು ಈ ಆಗುಹೋಗುಗಳ ಬಗ್ಗೆ ನಮ್ಮ ಹಾಸನ ತಾಲೂಕಿನ ಕೆಲವು ಕಾರ್ಯಕರ್ತರು, ನಮ್ಮ ನಿಂತಂಥ ರಂಗಸಮಣ್ಣ ಇರ್ಬೋದು, ಮಹೇಶಣ್ಣ ಇರ್ಬೋದು, ದೇವರಣ್ಣ ಇರ್ಬೋದು, ಇವರಿಗೆಲ್ಲ ಕೆಲವು ವಿಚಾರಗಳಲ್ಲಿ ಮನವಿ ಮಾಡಿದ್ದೀರಿ. ಖಂಡಿತ ಕಾರ್ಯಕರ್ತರಿಗೂ ನೋವಾಗಿದೆ. ಇವತ್ತಿಂದ ಅಲ್ಲ, ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಖಂಡರನ್ನ, ಒಬ್ಬರು ಬಿಗಿಯಾದ ಮುಖಂಡ ಅವನು, ಇವ್ರ ನೇತೃತ್ವದಲ್ಲಿ ನೀವು ಹೋಗಿ ಅಂತ ಎಲ್ಲಿ ಗಂಟ ನಮ್ಮವ್ರು ಬಂದು ಕಳಿಸಲ್ವೋ ಅಲ್ಲಿವರೆಗೆ ಕೊರತೆ ಇದ್ದೇ ಇರ್ತದೆ. ಇಲ್ಲಿ ಯಾರು ಮುಖಂಡರಿಲ್ಲ ಅನ್ನಂಗೆ ಯಾರನ್ನೋ ಕರ್ಕೊಬರೋದು, ಏನೋ ಮಾಡೋದು, ಹೆಂಗೋ ಮಾಡೋದು, ಪ್ರತಿಯೊಂದು ಇದೇ ಆಗ್ತಾಯಿದೆ. ಇಲ್ಲಿರೋರನ್ನೇ ಗುರುತಿಸಿ ನೀವು ಕಟ್ಕೊಂಡು ಹೋಗ್ಬೇಕು ಪಕ್ಷನ, ಪಕ್ಷನ ಹಿಂಗೆ ಮಾಡಿ ಬಲಪಡಿಸಿ. ಈ ನೆಲ 8-8 ಕಾಂಗ್ರೆಸ್ ಗೆದ್ದದ್ದು ನಿಮಗೆಲ್ಲ ಗೊತ್ತಿದೆಯಲ್ಲ. ಲೋಕಸಭೆಯಲ್ಲಿ JDSನವರು ಹೊಸದಾಗಿ ಗೆಲ್ಲಬೇಕಾದ್ರೆ ನೀರು ಕೊಡೋದಂಥ ಸನ್ನಿವೇಶನ ನಾವು ನೋಡಿದ್ದೀವಿ. ಒಂದು ಸಾರಿ ಲೋಕಸಭೆ ಬರಬೇಕಾದ್ರೂ ನೀರು ಕೊಡ್ತಿದ್ದಾರೆ, JDS ಗೆದ್ಬಿಡ್ತಪ್ಪ ಹಾಸನ ಜಿಲ್ಲೆಯಲ್ಲಿ ಲೋಕಸಭೆ ಅಂತ ಹೇಳಿದ್ದಾರೆ. ಅಂಥದ್ದು ಒಂದು ಸರ್ಮೆ ಚೇಂಜ್ ಆಗಿದೆ, ಎಲ್ಲ ಮುಗಿಸ್ಕೊಂಡಿದೆ. ಈಗಲೂ ಅದೆಲ್ಲ ಉಲ್ಟಾಗಿ ಮುಗಿಸ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ಈ ಹಾಸನದಲ್ಲಿ ರಾಜ್ಯದಲ್ಲಿ JDSು ಮತ್ತು BJP ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಏನು ಹೋಗ್ತಿದ್ದಾರೆ ಅದು ಒಳ್ಳೆಯ ತೀರ್ಮಾನ ಅಲ್ಲ. ಕಾಂಗ್ರೆಸ್ನವ್ರು ಬಂದಂಥ ತೀರ್ಮಾನ ಒಂದು ದಿವಸ ಅನುಭವಿಸಿ ಪ್ರಧಾನಮಂತ್ರಿ ಹುದ್ದೆಗಳನ್ನೆಲ್ಲ ಪಡ್ಕೊಂಡಾಯ್ತು, ರಾಜ್ಯ ಮಟ್ಟದಲ್ಲೂ ಹುದ್ದೆಗಳನ್ನ ಪಡ್ಕೊಂಡಾಯ್ತು. ಇವತ್ತು ಬೇರೆ ಹುದ್ದೆಗಳು ಬೇಕು ಅಂತ ಇನ್ನೊಂದು ಪಕ್ಷದೇ ಓದ್ತಕ್ಕಂಥದ್ದು ಇದೆ. ಅಂಥ ಮನೆಯ ಅಭ್ಯರ್ಥಿಗೆ ನಾವೆದುರ್ತಕ್ಕಂಥದ್ದು ಏನಿದೆ, ನೀವೆಲ್ಲ ಯಾವ ಹೆದರಿಕೆ ಪದರಿಕೆ ಗೊಡ್ಡಿ ಬೆದರಿಕೆಗೆಲ್ಲ ಹೇಳೋದು ಬೇಡ. ರಾಮಚಂದ್ರ ಕ್ಯಾಂಡಿಡೇಟ್ ಆಗಲಿ, ಇನ್ನೊಬ್ಬರು ಕ್ಯಾಂಡಿಡೇಟ್ ಆಗಲಿ, ಎಲ್ಲ ಬೀದಿಗಿನಲ್ಲಿ ನಾವು ರೆಡಿ ಇರ್ತೀವಿ. ನಮ್ಮ ಪಕ್ಷ ಸದೃಢವಾಗಿದೆ. ಈ ದೇಶಕ್ಕೆ, ಈ ದೇಶದ ರೈತನಿಗೆ ಕೆರೆ ಕಟ್ಟೆಗಳಿಂದ ಹಿಡಿದು ಉದ್ಯೋಗ ಖಾತ್ರಿ ಅಂತದ್ದು ಮಹತ್ತರವಾದ ಯೋಜನೆ ಕೊಡೋದ್ರಿಂದ ಹಿಡಿದು ವಿಶೇಷವಾದ ಸಾಧನೆ ಕೊಟ್ಟಿರ್ತಕ್ಕಂಥ ಇಂದ್ರಮನ ಕಾಂಗ್ರೆಸ್ ಇದು. ಈ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಲಿಕ್ಕೆ, ನಾನು ಒಬ್ಬ ಸದಸ್ಯ ಅಂತ ಹೇಳ್ಕೊಳ್ಳಲಿಕ್ಕೆ, ನಾನು ಒಂದು ಅರ್ಜಿ ಕೇಳ್ತಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇದೆ. ನಮ್ಮ ಕಾಂಗ್ರೆಸ್ಸು, ಬಡವ್ರ ಕಾಂಗ್ರೆಸ್ಸು, ರೈತರ ಕಾಂಗ್ರೆಸ್ ಅಂತಕ್ಕಂಥ ಭಾವನೆ ಇಟ್ಟು ನೀವೆಲ್ಲ ಪಕ್ಷನ ಕಟ್ಟೋಣ. ನಾವು ಇವತ್ತು ಹಾಸನ ತಾಲೂಕಿನಲ್ಲಿ ನಮ್ಮ ಹಿರಿಯರ ಸಲಹೆ ಸಹಕಾರನ ಪಡೆದು ನಾವೇನಾಯಿತು ಮೇಲ್ಮಟ್ಟದಲ್ಲಿ ಕೇಳಿದ್ದೀವಿ, ಹಳ್ಳಿಗಳಲ್ಲಿ ಕೇಳದೇ ಇದ್ದಾಗ ಏನಾಗ್ತದೆ, ರಾಮಚಂದ್ರ 4 ಜನಕ್ಕೆ ಗೊತ್ತಿರ್ಬೋದು, ಎಲ್ರಿಗೂ ಟಿಕೆಟ್ ಕೇಳ್ತಿದ್ದಾನೆ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟ್ ಸದಸ್ಯನಾಗಲಿಕ್ಕೆ ಬಯಸಿದ್ದಾನೆ ಅಂತ ವಿಚಾರ ತಲುಪಬೇಕಲ್ಲ. ಆ ವಿಚಾರನ ತಲುಪಿಸ್ಲಿಕ್ಕೆ ತಮ್ಮೆಲ್ಲ ಇವತ್ತು ಸಭೆ ಕರೆದಿದ್ದೀನಿ. ನೀವೆಲ್ಲ ನಮಗೆ ಎಲ್ಲರೂ ಕೂಡ ಮಾತಾಡಿ ನಾನು ಕೈಲಿ ಒಳ್ಳೆಯ ಕೆಲಸ 4 ಮಾಡೋಕ್ಕಾಗ್ತದೋ ಇಲ್ವೋ ಗೊತ್ತಿಲ್ಲ, ಕೆಟ್ಟದ್ದು ಒಂದೇ ಒಂದು ಕೆಲಸ ಆಗ್ದಂಗೆ, ಕೆಟ್ಟ ನಡವಳಿಕೆ ಇಲ್ದಂಗೆ ತುಂಬ ಶುದ್ಧವಾದ ನಡವಳಿಕೆ ಇಟ್ಕೊಂಡು ನಾನು ಬದುಕ್ತಿದ್ದೇನೆ. ನನಗೊಂದು ಅವಕಾಶ ಮಾಡಿಕೊಡಿ ಅಂತ ನಮ್ಮೆಲ್ಲರ ಕಾರ್ಯಕರ್ತರಲ್ಲೂ ಕೂಡ
ಕೇಳ್ಕೊಂಡು ಇದೇ ಸುದ್ದಿನ ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಇನ್ನೂ 7 ತಾಲೂಕಿನಲ್ಲಿ ನಾನು ಮಾಡ್ತೇನೆ ಅಂತ ಸಂದರ್ಭದಲ್ಲಿ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮಾಧ್ಯಮ ಮಿತ್ರರಲ್ಲೂ ಕೂಡ ನಮ್ಮ ಮನವಿ. ನಾವೊಬ್ಬ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಬ್ಬ ರೈತರ ಮಗನಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಇವತ್ತೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭಾ ಸದಸ್ಯನಾಗಲಿಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶನ ಕೊಡಿ ಅಂತ ಕಾಂಗ್ರೆಸ್ ವರಿಷ್ಠರಲ್ಲಿ ಮನವಿ ಮಾಡಿದ್ದೇನೆ. ಮನವಿಗೆ ಎಲ್ಲ ಕಡೆ ಕೂಡ ಪೂರಕವಾದ ಒಂದು ವಾತಾವರಣ ಸ್ಪಂದನೆ ಕೂಡ ಸಿಕ್ಕಿದೆ. ಮಾಧ್ಯಮ ಮಿತ್ರರ ಆಶೀರ್ವಾದ ಕೂಡ ನನಗೆ ಬೇಕು. ನೀವೆಲ್ಲ ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನೇಳಿ ಇವತ್ತು ಹಾಸನ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಜನರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಿ. ಚರ್ಚೆ 2.5 ಗಂಟೆ ಕಾಲ ನಡೆದಿದೆ. ಸನ್ಮಾನ್ಯ ವಾಸವ್ರು ಹೇಳಿದ ಹಾಗೆ ಒಂದು ಒಳ್ಳೆಯ ಸಂಪ್ರದಾಯವನ್ನು ರಾಮಚಂದ್ರ ಅವರು ಹಾಕ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಕೂಡ ಒಪ್ಪನಾಗಿ. ಇದಕ್ಕಿಂತ ಮುಂಚೆ ಮಂಜೇಗೌಡರು ಚನ್ನಪಟ್ಟಣದಲ್ಲಿ ಒಂದು ಸಭೆನ ಇದೇ ರೀತಿ ನಡೆಸಿದರು. ಬಹುಶಃ ಅವ್ರು ನಡೆಸಿದ ಮೇಲೇ ಇದು 2ನೇ ಸಭೆ. ವಾಸ್ತವಿಕವಾಗಿ ದೇವರಾಜ್ ಅವರು ಒಂದು ಮಾತು ಹೇಳಿದರು, ಪಕ್ಷದ ವತಿಯಿಂದ ಮಾಡಬೇಕು. ಸತ್ಯ, ಪಕ್ಷ ಸಂಘಟನೆಗೆ ಮುಂಚೂಣಿಗೆ ಬಂದು ಜವಾಬ್ದಾರಿ ತಗೊಂಡು ಕಾರ್ಯೋನ್ಮುಖರಾದ ಈ ಪ್ರಶ್ನೆ ಉದ್ಭವಿಸಲ್ಲ. ಯಾವಾಗ ಕಾರ್ಯೋನ್ಮುಖರ ಆಗಲ್ವೋ ಆಗ ಅವರನ್ನು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸ್ಕೊಳ್ಳಿಕ್ಕೆ ಯಾವುದಾದ್ರು ಒಂದು ಮಾರ್ಗನ ಅನುಸರಿಸಲೇಬೇಕಾಗತ್ತೆ. ಹಾಗಾಗಿ ಇವತ್ತು ಒಬ್ಬೊಬ್ಬರೇ ನಾಯಕರುಗಳು ಅಭಿಪ್ರಾಯವನ್ನು ಪಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಮೂಲಕ ಪಕ್ಷದ ಸಂಘಟನೆಯನ್ನು ಕೂಡ ಮಾಡ್ಕೊಂಡು ಬರ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ಸಂಪ್ರದಾಯ ಆಗ್ತಾ ಇದೆ. ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಈಗ ವ್ಯಕ್ತಿ ಪರಿಚಯ ಆಗಬೇಕು. ಈಗ ನಂದು ಬಿಡಿ, ನಾನು ಭಾಳ ದಿವಸದಿಂದ ನಿರಂತರವಾಗಿ 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಪರಿಚಯದ ಅವಶ್ಯಕತೆ ಇಲ್ಲ. ಈಗ ರಾಮಚಂದ್ರಿಗೆ ಏನಾಗಿದೆ, ಬ್ಲಾಕ್ ಪ್ರೆಸಿಡೆಂಟ್, ಅದನ್ನು ಹೇಳದೇ ಇಲ್ಲ ಅವನು. ಚನ್ನಪಟ್ಟಣ ಬ್ಲಾಕ್ ಪ್ರೆಸಿಡೆಂಟು, ಒಬ್ಬ ಲೋಕಸಭೆಗೆ ಅಭ್ಯರ್ಥಿ ಆಗಬೇಕಾದಾಗ ಬಹುಶಃ ಎಲ್ಲ ಕ್ಷೇತ್ರದ ಅಸೆಂಬ್ಲಿ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಕೂಡ ಅವರ ಪರಿಚಿತ ಅನಿವಾರ್ಯ. ಹಾಗಾಗಿ ಈ ರೀತಿಯ ಸಭೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಅವರ ವ್ಯಕ್ತಿತ್ವದ ಪರಿಚಯವನ್ನು ಜನಸಾಮಾನ್ಯರ ಮುಂದೆ ಮಾಡ್ಕೊಳ್ಳೋದ್ರ ಮೂಲಕ ನಾನು ಸೂಕ್ತವಾಗಿದ್ದೇನೆ ಅಭ್ಯರ್ಥಿ ಆಗಲಿಕ್ಕೆ ಅಂತಕ್ಕಂಥದ್ದನ್ನು ಹೇಳ್ಕೊಳ್ತಕ್ಕಂಥದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬೇಡ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ರಾಮಚಂದ್ರ ನಾನು ಒಬ್ಬನೇ ಆಕಾಂಕ್ಷಿ, ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತೇನು ಹೇಳಲಿಲ್ಲ. ನಾನು ಒಬ್ಬ ಆಕಾಂಕ್ಷಿ, ಯಾರಿಗಾದರೂ ಟಿಕೆಟ್ ಕೊಡಲಿ, ಒಟ್ಟಾದ್ರೆ ಕೊನೆಗೆ ನಾವೆಲ್ಲ ಸಾಮೂಹಿಕವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ ಇವತ್ತು ಬಂತಲ್ಲ, ಪ್ರತಿ ಕಾರ್ಯಕರ್ತರ ಬಾಯಿನಲ್ಲೂ ಕೂಡ ಸಂಘಟನೆ ಒಗ್ಗಟ್ಟಿನ ಮಂತ್ರ ಬಂದದ್ದು ನಿಜವಾಗೂ ಒಂದು ಒಳ್ಳೆಯ ಸಂಕೇತ ಅಂತಕ್ಕಂಥದ್ದನ್ನು ನಾವು ಭಾವಿಸ್ತಾ, ಇವತ್ತು ಚುನಾವಣೆ ವಾತಾವರಣ ಚೆನ್ನಾಗಿದೆ ಅನ್ನೋ ಅಭಿಪ್ರಾಯ ಕೂಡ ಎಲ್ಲರ ಮನಸ್ಸಿನಲ್ಲೂ ಬಾಯಿನಲ್ಲೂ ಇದೆ. ಆದರೆ ಕೊನೆವತಿ ಫಲಿತಾಂಶ ಬರೋದು ಏನೇನೋ ವ್ಯತ್ಯಾಸ ಆಗಿರ್ತವೆ. ಆ ಥರದ ಒಂದು ವ್ಯತ್ಯಾಸ ಆಗೋದು ಬೇಡ ಅಂತಕ್ಕಂಥ ಒಂದು ವಿಚಾರನ ಕೂಡ ತಮ್ಮೆಲ್ಲರಿಗೂ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ KPCC ಅಧ್ಯಕ್ಷರು ಪದೇ ಪದೇ ನಾವು 28 ಕ್ಷೇತ್ರಗಳನ್ನು ಕೂಡ ಈ ಸರಿ ಗೆಲ್ಲೇಬೇಕು ಕಾಂಗ್ರೆಸ್ನಿಂದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ನಾವು ಗೆಲ್ಲೇಬೇಕು 28ರಲ್ಲಿ 1. ಆ 28ರಲ್ಲಿ 1 ಗೆಲ್ಲುವಾಗ ಸಮರ್ಥವಾದಂಥ ಅಭ್ಯರ್ಥಿಗಳ ಆಯ್ಕೆ ಅನಿವಾರ್ಯ. ಅತ್ಯಂತ ಪ್ರಮುಖವಾದ ವಿಷಯ ಯಾವುದಪ್ಪ ಅಂತಂದರೆ ಅಭ್ಯರ್ಥಿ. 4 ಜನಗಳ ಬಾಯಿನಲ್ಲಿ ಮಾತಾಡುವಾಗ ಅಭ್ಯರ್ಥಿ ಸೂಕ್ತವಾಗಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಸೃಷ್ಟಿಯಾಗಬೇಕು. ತದನಂತರ ವಾತಾವರಣ ಸಂಘಟನೆ ಆಗಿದೆ ಆ ವ್ಯಾಪ್ತಿಯಲ್ಲಿ, ಲೋಕಸಭಾ ವ್ಯಾಪ್ತಿಯಲ್ಲಿ ಸಂಘಟನೆ ಆಗಿದೆ. ಆ ಸಂಘಟನೆಗೆ ಹೆಚ್ಚು ಒತ್ತುಕೊಟ್ಟು ಈಗಲಿಂದಲೇ ಪ್ರಾರಂಭ ಮಾಡಿದರೆ ಗೆಲುವಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು 2ನೇ ವಿಚಾರ. 3ನೇದು ಭಾಳ ಜನದ ಅಭಿಪ್ರಾಯ, ಬೇಗ ಕ್ಯಾಂಡಿ ಅಭ್ಯರ್ಥಿಗಳನ್ನ ಪ್ರಕಟಣೆ ಮಾಡಬೇಕು ಅಂತ. ಇದು ರಾಷ್ಟ್ರೀಯ ಪಕ್ಷ, ಯಾರೇ ಒಬ್ಬರು ನಿರ್ಧಾರ ತಗೊಂಡು ಮಾಡ್ತಕ್ಕಂಥದ್ದಲ್ಲ. ಅಸೆಂಬ್ಲಿಯಲ್ಲಿ ನಾವು ನೋಡಿದ್ದೀವಿ, ಯಾವಾಗಲಿಂದ ಶುರು ಮಾಡಿದರು, ಇನ್ನು 3 ಇದ್ದಂಗೆ ಶುರು ಮಾಡಿದರು. ಆಗೋತ್ತು ಯಾವತ್ತು, ಎಲೆಕ್ಷನ್ಗಿನ್ನು 2 ಇದ್ದಂಗೆ ಬಿ ಫಾರಂ ಕೊಟ್ಟಿತ್ತು. ಅಲ್ಲ, ಸಹಜವಾಗಿ ನಡೆಯುತ್ತೆ, ಅದನ್ನೇನು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಈಗಲೂ ಕೂಡ ನಾನೊಂದು ಮನವಿ ಮಾಡ್ಕೋತೀನಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಗೆ ಅಭ್ಯರ್ಥಿ ಆಯ್ಕೆಗೆ ಹಾಕಿರ್ತಕ್ಕಂಥ ನಮ್ಮ ಕೃಷಿ ಸಚಿವರು ಇಬ್ಬರು ಕೂಡ ಬಂದು
ಎಲ್ಲ ತಾಲೂಕುಗಳಲ್ಲೂ ಕೂಡ ಪ್ರವಾಸ ಮಾಡೋದ್ರ ಮೂಲಕ ಜನರ ಅಭಿಪ್ರಾಯವನ್ನು, ಕಾರ್ಯಕರ್ತರ ಅಭಿಪ್ರಾಯವನ್ನು, ಕನಿಷ್ಠ ಪ್ರಮುಖರ ಅಭಿಪ್ರಾಯವನ್ನು ಕೇಳೋದ್ರ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ಕಾರ್ಯಕರ್ತರ ಮುಂದೆ ನಾನು ನೇರವಾಗಿ ವ್ಯಕ್ತ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ JDS-ನವರ ಅಭ್ಯರ್ಥಿನ ಪ್ರಕಟಣೆ ಮಾಡ್ಕೊಂಡು ಆಗಿದೆ. ನಾವು ಯಾಕೆ ಒತ್ತಾಯ ಮಾಡಬೇಕಾಗಿದೆ ಅಂದರೆ JDS-ನವರು ಪ್ರಕಟಣೆ ಮಾಡ್ಕೊಂಡಾಯಿತು, BJP JDS ಒಂದಾಯಿತು, ಇನ್ನೇನು ಯಾವ ಜಾತ್ಯತೀತ ನಿಲ್ವಿಲ್ಲ, ಎಲ್ಲ ಕೋಮುವಾದಿ. ಈ ಸಂದರ್ಭದಲ್ಲಿ ಅವರು ಒಗ್ಗಟ್ಟಾಗಿ ಈಗಾಗಲೇ ಮಾಜಿ ಪ್ರಧಾನಿಯವರು ಒಂದಲ್ಲ ಎರಡಲ್ಲ ಮೂರು ಜಿಲ್ಲಾ ಕೇಂದ್ರದಲ್ಲಿ ಬಂದು ಕೂತು ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ಹಾಸನದಲ್ಲಿ ಗೆದ್ದೇ ಗೆಲ್ತೀವಿ ಕ್ಷೇತ್ರದ ಲೋಕಸಭಾ ಕ್ಷೇತ್ರವನ್ನು ಅಂತಕ್ಕಂಥದ್ದು ಮೋದಿ ನೇತೃತ್ವ. ಈಗ ಅವ್ರ ಬಾಯಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಮೋದಿ ನೇತೃತ್ವ. ಅರ್ಥ ಆಯ್ತಲ್ಲ, ಈ ಒಂದು ಸಂದೇಶನ ಅವ್ರು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಷ್ಟು ಜವಾಬ್ದಾರಿ ಜಾಗರೂಕತೆಯಿಂದ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕಾಗುತ್ತೆ. ಜನರುಗಳ ಮನಸ್ಸು ಇವತ್ತು ಕಾಂಗ್ರೆಸ್ ಪರ ಇದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಇಲ್ಲ. ಯಾಕೆ ಅಂದರೆ ಈಗಾಗಲೇ ಸರ್ಕಾರ 6 ತಿಂಗಳು ಮುಗಿಸಿ 7ನೇ ತಿಂಗಳು ಮುಗಿಯೋಕ್ಕೆ ಹತ್ರಕ್ಕೆ ಬಂದಿದೆ. ಸಾಕಷ್ಟು ಏನೇನು ಆಶ್ವಾಸನೆಗಳನ್ನು ಕೊಟ್ಟಿದ್ರು ಆ ಗ್ಯಾರಂಟಿ ಯೋಜನೆಗಳನ್ನು ಬಹುಶಃ ಅತ್ಯಂತ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿರ್ತಕ್ಕಂಥ ಯಾವುದಾದ್ರು ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅತ್ಯಂತ ಜವಾಬ್ದಾರಿಯುತವಾಗಿ ಇವತ್ತು ಅನುಷ್ಠಾನಗೊಳಿಸೋದ್ರ ಮೂಲಕ ಜನಸಾಮಾನ್ಯರ ಮನಸ್ಸಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ವಿಶ್ವಾಸ ಬಂದಿದೆ ಅಂತಕ್ಕಂಥದ್ದು ನಿಮಗೂ ನಮಗೆಲ್ಲೋ ಕಾಣ್ತಾ ಇದೆ. ಆದರೆ ಆ ವಿಶ್ವಾಸನ ಉಳಿಸ್ಕೊಳ್ಳಿಕ್ಕೆ ಸಂಘಟನೆ ಪೂರ್ವಕವಾಗಿ ಆಗಲೇಬೇಕು. ತೆಲಂಗಾಣ ಚುನಾವಣೆ ಒಂದು ನಿದರ್ಶನ. ಸಂಘಟನೆನ ಕರ್ನಾಟಕ ರಾಜ್ಯದ ನಾಯಕರುಗಳ ನಿರ್ವಹಣೆ ಮಾಡಿದ್ರ ಪ್ರತಿಫಲ ತೆಲಂಗಾಣದಲ್ಲಿ ಬಂತು. ಇವತ್ತು ಕನ್ನಡಪ್ರಭದಲ್ಲಿ ಓದಿ ಗೊತ್ತಾಗುತ್ತೆ ಕನಗೋಡು ಅವರು ಏನು ಹೇಳಿದ್ದಾರೆ. ಅದೇ ಬೇರೆ ರಾಜ್ಯಗಳಲ್ಲಿ ಈ ಒಂದು ನಿರ್ವಹಣೆ ಆಗಲಿಕ್ಕಾಗಲಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದರ ಅರ್ಥ ನಾವು ಎಲ್ಲಿ ಜವಾಬ್ದಾರಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಿರ್ವಹಣೆ ಮಾಡೋದಿಲ್ವೋ ಆವಾಗ ನಮಗೆ ಸೋಲು. ನಾವು ಈಗ ಲೋಕಸಭಾ ಚುನಾವಣೆ ಸಾಧಾರಣದ ಚುನಾವಣೆ ಅಂತೂ ಅಲ್ಲ, ಇದು ರಾಷ್ಟ್ರದ ಒಂದು ಚುನಾವಣೆ. ಈ ಸಂದರ್ಭದಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ಆಯ್ಕೆ ಮತ್ತು ಚುನಾವಣೆ ನಡೆಸ್ತಕ್ಕಂಥ ಪ್ರಕ್ರಿಯೆ ಎರಡೂ ಒಟ್ಟೊಟ್ಟಿಗೆ ಈಗಲಿಂದಲೇ ಪ್ರಾರಂಭ ಆಗಬೇಕು. ಆದಷ್ಟು ಬೇಗ ಉಸ್ತುವಾರಿ ಸಚಿವರು ಮತ್ತು ಆಯ್ಕೆಗೆ ಕೊಟ್ಟಿರ್ತಕ್ಕಂಥ ಸಚಿವರು ಇಬ್ಬರೂ ಸೇರಿ ಪ್ರವಾಸ ಮಾಡಿ ಗೊಂದಲ ಆಗದ ಹಾಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಅವ್ರು ವಹಿಸ್ಕೊಂಡ್ರೆ ಬಹುಶಃ ಈ ಕ್ಷೇತ್ರದಲ್ಲಿ ಖಂಡಿತ ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥದ್ರಲ್ಲಿ ಎರಡನೇ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ